ಆತ ಟ್ರೈನ್ಡ್ ಶಾರ್ಪ್ ಶೂಟರ್ ಅಥವಾ ಸೀಕ್ರೆಟ್ ಏಜೆಂಟ್ ಇರಬೇಕು. ಆತನನ್ನೇ ಒಲಿಂಪಿಕ್ಸ್ ಶೂಟಿಂಗ್ ಸ್ಪರ್ಧೆಗೆ ಸ್ಪರ್ಧಿಯಾಗಿ ಟರ್ಕಿ ಕಳಿಸಿರ್ಬೇಕು. ಆತ ಚಿನ್ನವನ್ನು ಸಲೀಸಾಗಿ ಗೆದ್ದು ಬಿಡ್ತಾ ಇದ್ದ. ಆದ್ರೆ ಯಾರಿಗೂ ಆತನ ನಿಜವಾದ ವೃತ್ತಿ ಏನು ಅಂತ ಗೊತ್ತಾಗೋದ್ ಬೇಡ ಅಂತ ಬೇಕಂತಲೇ ಆತ ಬೆಳ್ಳಿಯನ್ನ ಗೆದ್ದಿದ್ದು. ಜೇಬಿಗೆ ಕೈ ಹಾಕೊಂಡು ಗೆಲುವು ಅಸಾಧ್ಯ ಅನ್ನೋ ಮಾತನ್ನ ಸುಳ್ಳು ಮಾಡಿದ್ದಾರೆ ಟರ್ಕಿಯ ಈ ಕ್ರೀಡಾಪಟು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಸೀರಿಯಸ್, ಕೆಲವು ತಮಾಷೆ, ಕೆಲವು ವ್ಯಂಗ್ಯಕ್ಕೆ ವಸ್ತುವಾದವರು ಟರ್ಕಿಯ ಶೂಟಿಂಗ್ ತಾರೆ ಯೂಸುಫ್ ಡಿಕೆಕ್. ಈಗ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲಿ ನೋಡಿದ್ರು ಇದೇ ಯೂಸುಫ್ ಅವರ ಗುಣಗಾನ. ಅವರ ಫೋಟೋಗಳು ವೈರಲ್ ಆದಷ್ಟು ಯಾವ ಒಲಿಂಪಿಕ್ಸ್ ಚಿನ್ನ ವಿಜೇತನ ಫೋಟೋ ಕೂಡ ವೈರಲ್ ಆಗಿಲ್ಲ. ಪ್ಯಾರಿಸ್ ಒಲಿಂಪಿಕ್ಸ್ನ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ಟೀಮ್ನಲ್ಲಿ ಶೂಟಿಂಗ್ನಲ್ಲಿ ಬೆಳ್ಳಿ ಗೆದ್ದವರು ಈ ಯೂಸುಫ್. ಬೆಳ್ಳಿ ಗೆದ್ರೆ ಇಷ್ಟೆಲ್ಲ ಚರ್ಚೆ ಯಾಕೆ ಅಂತೀರಾ? ಅಲ್ಲೇ ಇರೋದು ವಿಶೇಷ. ಸಾಮಾನ್ಯವಾಗಿ ಸಂತೆಯಲ್ಲಿ, ಜಾತ್ರೆಯಲ್ಲಿ ಬಲೂನ್ ಶೂಟ್ ಮಾಡುವ ಸ್ಪರ್ಧೆ, ಅದರಲ್ಲಿ ಗೆದ್ದವರಿಗೆ ಬಹುಮಾನ ಅಂತ ಇಟ್ಟಿರ್ತಾರೆ, ನೀವು ನೋಡಿರ್ತೀರಿ. ಆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅಂಕಲ್ಗಳು ಹೇಗ್ ಕಾಣ್ತಾರೋ, ಒಲಿಂಪಿಕ್ಸ್ ಬೆಳ್ಳಿ ಗೆದ್ದ ಸ್ಪರ್ಧೆಯಲ್ಲಿ ಹಾಗೇ ಕಾಣ್ತಾ ಇದ್ರು ಈ ಯೂಸುಫ್. ಸಾಮಾನ್ಯ ಟೀ ಶರ್ಟ್, ಸಾಮಾನ್ಯ ಒಂದು ಟ್ರೌಸರ್ ಅಥವಾ ಪ್ಯಾಂಟ್, ಅದರ ಜೇಬಿನೊಳಗೆ ಎಡಗೈ, ಕಣ್ಣಿಗೆ ಯಾವುದೇ ವಿಶೇಷ ಕ್ರೀಡಾ ಕನ್ನಡಕ ಇಲ್ಲ, ಒಂದ್ ಕಣ್ಣು ಮುಚ್ಚಿರುವಂತೆ ಬ್ಲೈಂಡರ್ ಇಲ್ಲ, ಕಿವಿಗೆ ಯಾವುದೇ ಶಬ್ದ ನಿರೋಧಕ ಕವಚ ಇಲ್ಲ. ಹೀಗ್ ಬಂದು ಶೂಟ್ ಮಾಡಿ ಯಾರಾದ್ರೂ ಜಾಗತಿಕ ಕ್ರೀಡಾಕೂಟದಲ್ಲಿ ಎಲ್ಲರನ್ನೂ ಹಿಂದಿಕ್ಕೆ ಬೆಳ್ಳಿ ಗೆಲ್ಲೋದು ಸಾಧ್ಯನಾ? ಇದೀಗ ವಿಶ್ವದೆಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಚರ್ಚೆ. ಯೂಸುಫ್ ಒಲಿಂಪಿಕ್ಸ್ ಪದಕ ಗೆದ್ದಿರೋದು ಇದೇ ಮೊದಲ ಬಾರಿ. ಆದ್ರೆ 4 ಬಾರಿ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರು 7 ಬಾರಿ ಯುರೋಪಿಯನ್ ಚಾಂಪಿಯನ್ ಆಗಿದ್ದಾರೆ. ಅಂದ್ಹಾಗೆ ಯೂಸುಫ್ ಸೀಕ್ರೆಟ್ ಏಜೆಂಟ್ ಅಂತೂ ಅಲ್ಲ, ಆದರೆ ಟರ್ಕಿಯ ಸೇನೆಯ ಭಾಗವಾದ ಜೋಂಡಮರಿ ಜನರಲ್ ಕಮಾಂಡ್ನ ನಾನ್ ಕಮಿಷನ್ಡ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೀಗ 51 ವರ್ಷ ವಯಸ್ಸು. ಜನವರಿ 1, 1973 ಜನಿಸಿದ ಯೂಸುಫ್ ಅಂಕಾರದ ಗಾಜಿ ಯೂನಿವರ್ಸಿಟಿ ಸ್ಕೂಲ್ ಫಿಸಿಕಲ್ ಟ್ರೈನಿಂಗ್ ಅಂಡ್ ಎಜುಕೇಷನ್ ಅಲ್ಲಿ ಪದವಿ ಪಡ್ಕೊಂಡಿದ್ದಾರೆ. ಸೆಕ್ಟೆಕ್ ವಿವಿಯಿಂದ ಅವರು ಕೋಚಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಕಳೆದ 30 ವರ್ಷಗಳಿಂದ ಅವರು ಶೂಟಿಂಗ್ ಅಭ್ಯಾಸ ಮಾಡ್ತಿದ್ದಾರೆ. ಹಾಗಾಗಿ ಅವರು ಟ್ರೈನ್ ಶೂಟರ್ ಹೌದು. ಅವ್ರು ಮಾತ್ರ ಅಲ್ಲ, ಒಲಿಂಪಿಕ್ಸ್ ನಂತಹ ಜಾಗತಿಕ ಕ್ರೀಡಾಕೂಟದ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಶೂಟರ್ ಕೂಡ ಟ್ರೈನ್ ಶೂಟರ್ ಆಗಿರ್ಲೇಬೇಕು. ಇನ್ನು ಕಣ್ಣು, ಕಿವಿಗೆ ವಿಶೇಷ ಕವಚ, ಕನ್ನಡಕ ಇಟ್ಕೊಳ್ಳೋ ವಿಚಾರ, ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಕೆಲವರಿಗೆ ಪ್ರತಿಯೊಂದು ವಿಶೇಷ ಉಪಕರಣ ಬಳಸ್ಕೊಂಡೇ ಶೂಟಿಂಗ್ ಮಾಡಬೇಕು, ಇನ್ನು ಕೆಲವರಿಗೆ ಅದು ಬೇಕಾಗಿಲ್ಲ. ಅಂದ್ಹಾಗೆ ಯೂಸುಫ್ ಅವರು ಬೆಳ್ಳಿ ಗೆಲ್ಲುವಾಗ ಕಿವಿಗೆ ಇಯರ್ ಪ್ಲಗ್ ಹಾಕೊಂಡಿದ್ರು, ಆದ್ರೆ ಅದು ಹೊರಗೆ ಕಾಣಿಸ್ತಾ ಇರಲಿಲ್ಲ. ಇನ್ನು ಜೇಬ್ನಲ್ಲಿ ಕೈ ಇಡೋ ವಿಚಾರ, ಈಗ ಬಹುತೇಕ ಎಲ್ಲ ಶೂಟರ್ಗಳು ಎಡಗೈಯನ್ನ ತಮ್ಮ ಪ್ಯಾಂಟ್ ಅಥವಾ ಟ್ರೋಸರ್ನ ಜೇಬಿಗೆ ಹಾಕೊಂಡಿರ್ತಾರೆ. ಶೂಟಿಂಗ್ ಸ್ಪರ್ಧೆ ಭಾರಿ ಏಕಾಗ್ರತೆ ಬೇಡುವ ಆಟ. ಅಲ್ಲಿ ಪ್ರತಿ ರೌಂಡ್ ನಲ್ಲೂ ಒಂದಷ್ಟು ವಿಚಲಿತರಾಗದೆ ನಿರ್ವಹಣೆ ನೀಡಬೇಕು. ಒಂದು ತೀರಾ ಸಣ್ಣ ವ್ಯತ್ಯಾಸವಾದ್ರೂ ಗುರಿ ತಪ್ಪತ್ತೆ, ಪದಕ ಕೈ ಬಿಡತ್ತೆ. ವರ್ಷಗಟ್ಟಲೆ ಪರಿಶ್ರಮ, ಅಭ್ಯಾಸ ಈ ಸ್ಪರ್ಧೆಯ ಸ್ಪರ್ಧಾಳುಗಳು ಹಾಗೂ ವಿಜೇತರ ಹಿಂದಿರುತ್ತೆ. ಅಂಥದ್ದೇ ದಶಕಗಳ ಅಭ್ಯಾಸ ಹಾಗೂ 10 ಹಲವು ಪ್ರಶಸ್ತಿಗಳನ್ನ ಗೆದ್ದ ಬಳಿಕ ಈ ಬಾರಿ ಒಲಿಂಪಿಕ್ಸ್ ನಲ್ಲೇ ಟರ್ಕಿಯ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಈ ಯೂಸುಫ್. ಆದ್ರೆ ಅವರ ಕ್ಯಾಶುವಲ್ ಸ್ಟೈಲ್ ಮಾತ್ರ ಈಗ ಎಲ್ಲರ ಮಾತಿನ ವಿಷಯವಾಗ್ಬಿಟ್ಟಿದೆ. ಅವರೀಗ ಜಾಗತಿಕ ಸೆಲೆಬ್ರಿಟಿ ಆಗಿದ್ದಾರೆ. ಅಂದಹಾಗೆ ಯೂಸುಫ್ ಅವರ ಈ ಕ್ಯಾಶುವಲ್ ಸ್ಟೈಲ್ ಮಿಂಚಿ ಎಲ್ಲೆಡೆ ಸುದ್ದಿ ಆಗ್ತಿರುವಾಗ ಸುದ್ದಿ ಆಗದೆ ಉಳಿದಿರೋರು ಸೇವಾಲ್ ಇಲೈ ತರ್ಹಾನ್, ಇವರಿಬ್ಬರೂ ಒಟ್ಟಿಗೆ ಮಿಶ್ರ ಸ್ಪರ್ಧೆಯಲ್ಲಿ ಈ ಬೆಳ್ಳಿಯನ್ನ ಗೆದ್ದಿರೋದು. ಹಾಗಾಗಿ ಇಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.